ಥ್ಯಾಂಕ್ ಯು ಸೋ ಮಚ್ ಅಜ್ಜಿ, ನಂಗೆ ಆಶೀರ್ವಾದ ಮಾಡಿ. ನೀನು ನಿನ್ ಗಂಡ 100 ವರ್ಷ ಕಾಲ ನೆಮ್ಮದಿಯಾಗಿರಿ. ಏನ್ ಮಾಡ್ತಾ ಇದೀಯಾ? ಸರ್, ನಂಗೆ ಆಶೀರ್ವಾದ ಮಾಡಿ. ಲೀಲಾ, ಅಮ್ಮನ ಕಾಲಕ್ಕೆ ಬಿದ್ದೆ ಓಕೆ, ಅಭಿ ಕಾಲ್ಗೆ ಯಾಕೆ ಬೀಳ್ತಿದ್ಯಾ? ನನ್ನ ಗಂಡನ ಕಾಲಿಗೆ ಬಿದ್ರೆ ನಿನ್ಗೇನೆ ಊರಿ? ಅಕ್ಕ, ಅದೇ ಹೇಳದ್ನಲ್ಲ, ಯಜಮಾನ್ರ ಕಾಲಿಗೆ ಬಿದ್ರೆ ಶ್ರೇಯಸ್ಸು ಅಂತ. ಅಂದ್ರೆ ಇವರು ನಮ್ಮ ಮನೆ ಯಜಮಾನ್ರು ಅಲ್ವಾ, ಅದಕ್ಕೆ ಅವರ ಆಶೀರ್ವಾದ ತಗೋತಾ ಇದ್ದೆ. ಸರ್ ಪ್ಲೀಸ್, ನಂಗೆ ಆಶೀರ್ವಾದ ಮಾಡಿ. ರಾಮ್, ಅಷ್ಟೆಲ್ಲ ಕೇಳ್ಕೊತಿದ್ದಾಳೆ, ಆಶೀರ್ವಾದ ಮಾಡೋ. ಏಜೆ ಆಶೀರ್ವಾದ ಸಿಗೋದು ಅಷ್ಟೊಂದು ಈಸಿನಾ ಆಚಿ? ಅಪಾಯಿಂಟ್ಮೆಂಟ್ ತಗೋಬೇಕು ಅವ್ರನ್ನ ಮೀಟ್ ಮಾಡೋದಕ್ಕೂ, ಅಂಥದ್ರಲ್ಲಿ ಆಶೀರ್ವಾದ ಮಾಡೋದಕ್ಕೆ ಬಿಡ್ತಾರಾ? ಸರ್ ಓಕೆ, ಲೀಲಾ ನಿನಗೆ ಖುಷಿ ಆಗುತ್ತೆ ಅನ್ನೋದಾದರೆ ಫೈನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಪ್ಲೀಸ್ ಪ್ಲೀಸ್, ನನ್ನ ಆದಷ್ಟು ಬೇಗ ಲವ್ ಮಾಡಿ, ನನ್ನ ಲವ್ ಸಕ್ಸಸ್ ಆಗೋ ಥರ ಸ್ಟ್ರಾಂಗಾಗಿ ಆಶೀರ್ವಾದ ಮಾಡಿ. ಈಗಾದ್ರೂ ಕೇಕ್ ಕಟ್ ಮಾಡ್ಬೋದಾ? ಅಜ್ಜಿ, ಮೊದಲು ಕೇಕ್ನ ಯಾರಿಗೆ ತಿನ್ನಿಸ್ಬೋದು? ಯಾರಿಗೆ ಕೊಡ್ತಾಳೆ? ಪಕ್ಕದಲ್ಲಿ ಗಂಡ ನಿಂತಿಲ್ವಾ, ಅವನಿಗೆ ಕೊಡ್ತಾಳೆ. ಕರೆಕ್ಟ್. ಮೊದಲು ನೀನ್ ತಿನ್ಬೇಕು. ನೋಡಕ್ಕ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಪ್ರಾರ್ಥನಾ, ನಿನ್ ಕಣ್ ಮುಂದೆನೆ ಎಲ್ಲ ಕೊಚ್ಕೊಂಡು ಹೋಗ್ತಿದೆ ಕಣೆ. ಬಾ, ಕೇಕ್ ತಿನ್ಸು. ಥ್ಯಾಂಕ್ ಯು ಅಕ್ಕ. ಸರು ಬಾ, ನನಗೆ ಗಂಟ್ಲಿ ಇನ್ಫೆಕ್ಷನ್ ಆಗಿದೆ. ಕೇಕ್ ತಿನ್ಬೋದು, ತಿನ್ಬಿಟ್ಟು ಆಮೇಲೆ ಮಾತ್ರೆ ತಗೋತೀವಿ. ನೋಡಿದ್ಯಾ, ನನ್ನ ಗಂಡ ನನಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ ಅಂತ. ಇದು ಕಣೆ ಲವ್ ಅಂದ್ರೆ, ಗೊತ್ತಾಯ್ತಾ? ತಗೋ ಸರು, ತಿನ್ನು. ಇದೆಲ್ಲ ನಿನ್ಗೆ. ಪ್ಲೀಸ್ ತಿನ್ನು ತಿನ್ನು. ಚುಡೇನ್ ಹೇಳು,
ಉಪವಾಸ ಸಾಯ್ತಾಳೆ ಅಂದ್ರೆ ನನಗೆ ಕೇಕ್ ತಿನ್ಸಿ ಸಾಯಿಸ್ತಾ ಇದ್ದಾಳೆ. ಛೇ, ಬರ್ಡೇ ಅರ್ಥ ಏನು ಗೊತ್ತಾ? ಮನುಷ್ಯ ತನ್ನ ಜೀವನದ ಆಯುಷಿನ ಒಂದು ವರ್ಷನ ಕಳ್ಕೋತಾ ಇದ್ದಾನೆ, ಬಟ್ ಸ್ಟಿಲ್ ನಾವು ಅದನ್ನು ಸಂತೋಷವಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಇದರ ಅರ್ಥ ಏನು ಅಂದರೆ, ಜೀವನದಲ್ಲಿ ಏನೇ ಸಂಕಟ ಇರಲಿ, ಕಷ್ಟ ಇರಲಿ, ಅದನ್ನೆಲ್ಲ ಮರೆತು ಈ ಥರ ಮೂಮೆಂಟ್ಗಳನ್ನ ನಾವು ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತೀವಿ. ದಿಸ್ ಇಸ್ ಕಾಲ್ಡ್ ಆ್ಯಕ್ಚುಯಲ್ ಸಂತೋಷ, ಖುಷಿ ಅನ್ನೋದು. ಸೊ ಲೀಲಾ, ಈ ಥರದ ಖುಷಿ ನಿನ್ನ ಜೀವನದಲ್ಲಿ ಸದಾ ಇರಲಿ. ನೀನು ಏನು ಬಯಸ್ತೀಯೋ ಅದೆಲ್ಲ ಸಿಗಲಿ, ನಿನಗೆ ಒಳ್ಳೇದಾಗಲಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮನುಷ್ಯಂಗೆ ವಯಸ್ಸು ಜಾಸ್ತಿ ಆಗಲಿ ಅಥವಾ ಕಡಿಮೆ ಆಗಲಿ, ಆದರೆ ಮನಸ್ಸಲ್ಲಿರೋ ಭಾವನೆ ಮಾತ್ರ ಯಾವತ್ತೂ ಚೇಂಜ್ ಆಗಬಾರ್ದು. ಇದು ನನ್ನ ಲೈಫಲ್ಲಿ ಆಗಿರೋ ಬೆಸ್ಟ್ ಬರ್ತ್ಡೇ. ಮುಂದೆ ನನ್ನ ಎಲ್ಲ ಬರ್ತ್ಡೇಸು ಹೀಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಅದಾಗೇ ಆಗುತ್ತೆ. ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು. ಕೆಲವೊಮ್ಮೆ ನ ಭೇಟಿಯಾದೆ ಎನ್ನುವ ಖುಷಿ ನನಗೆ, ನೋವಲ್ಲು ಕೊನೆಗೆ ನೀ ಕಾಮನವಿಲ್ಲೋ, ನ ಬೇಲಿಯ ಕೋಲು ನ ತಲುಪಲು ನಿನ್ನ ಸಾಧ್ಯವೇ ಹೇಳು. ಅಪ್ಪ, ನೀನ್ ಅವ್ರ ಮನೆಗೆ ಹೋದಾಗ ಸರಿಯಾಗಿ ನೋಡಿಲ್ವಾ? ಇವರು ರೂಪ ಅಂತ, ವಿಶ್ವರೂಪ ಅವ್ರ ಲವರ್ ಅಂತೆ. ಓ ಹೌದಾ, ಇದೆಲ್ಲ ಲೀಲನ್ ಕೆಲ್ಸನೇ ಆಗಿರುತ್ತೆ. ನಮ್ ಮಗಳು ಪ್ರೀತಿ ಮಾಡೋದ್ರಲ್ಲಿ ಮಾತ್ರ ಎಕ್ಸ್ಪರ್ಟ್ ಅಲ್ಲ, ಬೇರೆಯವರಿಗೆ ಪ್ರೀತಿ ಮಾಡೋದು ಹೇಗೆ ಅಂತ ಹೇಳ್ಕೊಡೋದ್ರಲ್ಲೂ ಎಕ್ಸ್ಪರ್ಟ್ ಆಗಿದ್ದಾಳೆ. ಏನು ಹೂ ಅಪ್ಪ, ಈ ರೂಪ ಅವರು ಯಾವಾಗ್ಲೂ ಅಕ್ಕನ ಹತ್ರನೇ ಟಿಪ್ಸ್ ತಗೊಳ್ಳೋದಂತೆ. ನೋಡಿದ್ಯಾ, ಅಕ್ಕ ಪ್ರೋ ಲೆವೆಲ್ ಲವರ್ ಆಗಿರಾಳೆ. ಮತ್ತೆ ನನ್ನ ಮಗಳು ಹಿಡಿದು ಹಠ ಸಾಧಿಸೆ ಸಾಧಿಸ್ತಾಳೆ. ಏಜೆ ಸರ್ ಅಂದ್ರೆ ಯಾರು, ದೊಡ್ಡ ಬಿಸ್ನೆಸ್ ಮ್ಯಾನ್, ಬಿಸ್ನೆಸ್ ಮ್ಯಾಗ್ನೆಟ್. ಮನೆಯವರೇ ಅವ್ರ ಹತ್ರ ಮಾತಾಡೋದಕ್ಕೆ ಹೆದರ್ತಾರೆ. ಅಂಥವ್ರ ಮನಸ್ಸಲ್ಲಿ ಪ್ರೀತಿ ಗಿಡ ನೆಟ್ಟು ಬೆಳೆಸ್ತಾ ಇರೋಳಮ್ಮ ಅವಳು. ಆಹಾ, ಅಷ್ಟೆಲ್ಲ ಹೋಗ್ಲೋ ಹಾಗೇನಿಲ್ಲ. ಭಾವ ಬೇಸಿಕ್ಲಿ ಸಾಫ್ಟೇ ಅಪ್ಪ. ಅವ್ರು ನೋಡೋಕೆ ಮಾತು, ಡಿಸಿಷನ್ ಮೇಕಿಂಗ್ ಎಲ್ಲ ರಫ್ ಇರ್ಬೋದು, ಆದ್ರೆ ಅವ್ರ ಮನಸ್ಸು ತುಂಬಾ ಮೃದು. ಅವ್ರನ್ನ ಲವ್ವಲ್ಲಿ ಬೀಳ್ಸೋದು ತುಂಬಾ ಈಸಿ. ಅದು ಅಷ್ಟು ಸುಲಭ ಆಗಿದ್ದಿದ್ರೆ ಮತ್ತೆ ವಾಪಸ್ ಬಂದಿರೋ ಅಂತರನ್ ಜೊತೆ ಅವ್ರ ಸಂಸಾರ ನಡೆಸಕ್ ಶುರು ಮಾಡಬೇಕಾಗಿತ್ತು. ಅದು ಹಾಗಾಗಿಲ್ಲ ಅಂದ್ರೆ ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅರ್ಥ ಅಲ್ವಾ ಅಪ್ಪ? ಭಾವ ಅಂತರ ಅವ್ರನ್ನ ತುಂಬಾ ಲವ್ ಮಾಡ್ತಿದ್ರು, ಆದ್ರೆ ಅವ್ರು ವಾಪಸ್ ಬಂದ್ರು ಇನ್ನ ಸಂಸಾರ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಭಾವ ಬೇರೆ ಏನೋ ಪ್ಲಾನ್ ಮಾಡ್ತಿದಾರೆ ಅನ್ಸತ್ತೆ. ಅಥವಾ ಭಾವಂಗೆ ನಮ್ ತರ ಏನಾದ್ರೂ ಡೌಟ್ ಬಂದಿರ್ಬೋದಾ? ಹೇಳಕ್ಕಾಗಲ್ಲಮ್ಮ, ನಮಗೆಲ್ಲ ಇರೋದು ಎರಡೇ ಕಣ್ಣು, ಆದ್ರೆ ಏಜೆ ಸರ್ಗೆ ಮೈಯೆಲ್ಲ ಕಣ್ಣು. ಅವ್ರ ಕಣ್ಣು ತಪ್ಪಿಸಿ ತಪ್ಪು ಮಾಡೋದಕ್ಕೆ ಬಹಳ ಕಷ್ಟ. ನಿಮ್ ಭಾವನ್ನ ಮನಸ್ಸಕ್ಕೆ ಸಾಧ್ಯ ಇರೋದು ಲೀಲಾ ಕೈಯಲ್ಲಿ ಮಾತ್ರ ಸಾಧ್ಯ, ಅದು ಪ್ರೀತಿ ಅನ್ನೋ ಅಸ್ತ್ರದಿಂದ. ಪ್ರೀತಿ ಅನ್ನೋ ಅಸ್ತ್ರಕ್ಕೆ ಸೋತ್ರೆ ಗೆದ್ದ ಹಾಗೆ ಲೆಕ್ಕ ಅಲ್ವಾ? ಇರು, ಇವಾಗಲೇ ಕಾಲ್ ಮಾಡ್ತೀನಿ. ಅಕ್ಕ ಹೇಗೆ ಸೆಲೆಬ್ರೇಟ್ ಮಾಡಿದ್ಲು ಬರ್ಡೇನ ಅಂತ ಎಕ್ಸ್ಪ್ಲೇನ್ ಮಾಡ್ತಾಳೆ. ಅಯ್ಯೋ ಬೇಡಮ್ಮ, ರಾತ್ರಿ ಆಯ್ತು, ಅವಳು ಆರಾಮಾಗಿ ಮಲ್ಕೊಳ್ಳಿ, ನಾಳೆ ಮಾಡಿದ್ರೆ ಆಯ್ತು. ಹೋಗಪ್ಪ, ನೀನು ಯಾವಾಗಲೂ ಹೀಗೆ ಮಾಡ್ತೀಯ. ಪ್ರೀತಿ, ಹಾಗೆ ಈ ಫೋಟೋ ವಿಡಿಯೋ ಎಲ್ಲ ನಿಮ್ಮ ಅಮ್ಮಂಗ ತೋರಿಸಮ್ಮ, ಅವಳು ಸಂತೋಷ ಪಡ್ಲಿ. ಅಮ್ಮಂಗ ಚಾನ್ಸೇ ಇಲ್ಲ, ಅವಳು ಕಣ್ದೃಷ್ಟಿ ಬಿದ್ರೆ ಸರಿ ಇರಲ್ಲ. ಬೇಡಪ್ಪ. ಬೇಡಮ್ಮ, ಎಷ್ಟಾದ್ರೂ ಅವಳು ನಿನ್ನ ತಾಯಿನೇ. ಇಲ್ಲಿದೆ ತಿಳಿದೆ ತಪ್ಪು ಮಾಡಿರ್ಬೋದು, ಕೆಲವು ಸಲ ತಿಳಿದು ತಪ್ಪು ಮಾಡಿರ್ಬೋದು, ಆದರೆ ನಾವು ತಿದ್ದುಕೊಳ್ಳೋದಕ್ಕೆ ಅವಕಾಶ ಕೊಡಬೇಕಮ್ಮ. ಹೋಗು, ಈ ಫೋಟೋ ತೋರಿಸು, ಅವಳ ಖುಷಿನೂ ನಮಗೆ ಮುಖ್ಯ. ತಗೋ. ಸರಿಪ್ಪ, ಎಷ್ಟೇ ಆದರೂ ಲೀಲಾ ಅವ್ರ ಅಪ್ಪ ಅಲ್ವಾ, ಲವ್ವಲ್ಲಿ ನೀವು ಗುರುನೇ.
ಅಮ್ಮನ ಮೇಲೆ ಲವ್ವೇ ಹೋಗಿಲ್ಲ ನಿಮ್ಗೆ. ಇದೆಲ್ಲ ಹೇಗ್ ಸಾಧ್ಯ? ನನ್ಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ನಾನು ಅದೇ ಶಾಕ್ ಅಲ್ಲಿ ಇದ್ದೀನಿ ಅಜ್ಜಿ. ನೀವೇ ಹೇಳಿದ್ರಿ ಏಜೆಗೆ ಅಂತಾರ ಅವರು ಜಗತ್ತಿದ್ದ ಹಾಗೆ ಅಂತ. ಆದ್ರೆ ಇವತ್ತು ಲೀಲಾ ಅತ್ತೆ ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲಿ ಏಜ್ ಇದ್ದ ಖುಷಿ ನೋಡಿದ್ರೆ ಲೀಲಾ ಅತ್ತೆನೆ ಅವ್ರ ಜಗತ್ ಅನ್ನೋ ಹಾಗಿತ್ತು. ಅದೇ ಕಣೆ ನಾನು ಕೇಳ್ತಿರೋದು, ಇದೆಲ್ಲ ಹೇಗ್ ಸಾಧ್ಯ ಅಂತ. ಹೇಗೆ ಅಂತ ನಾನ್ ನಿಮ್ಗೆ ಹೇಳ್ತೀನಿ. ಯಾರ್ ಹೇಳಿದ್ರು ಸಾಧ್ಯ ಆಗದೆ ಇರೋದು? ಹೇಗಾಯ್ತು ಹೇಗಾಯ್ತು ಅದು ಹೇಳೋರು ಹೇಳಿದ್ರೇನೆ ಗೊತ್ತಾಗತ್ತೆ. ಅದಕ್ಕೆ ನಾನೇ ಹೇಳಕ್ ಬಂದಿದ್ದೀನಿ. ಪ್ರೀತಿ ಇಲ್ದೆ ಇದೆಲ್ಲ ಸಾಧ್ಯ ಆಗತ್ತಾ? ಏಜೇನೋ ಒಪ್ಸದಂದ್ರೆ ಸುಮ್ನೆನಾ? ಅಜ್ಜಿ ಹೇಳಿದ್ರೇನೆ ಕೇಳಲ್ಲ ಅವರು, ಅಷ್ಟು ಸ್ಟ್ರಿಕ್ಟು. ಅಂಥದ್ರಲ್ಲಿ ನನ್ ಬರ್ತ್ಡೇ ದಿನ ಬಂದಿದ್ದಾರೆ ಅಂದ್ರೆ ಪ್ರೀತಿ ಇಲ್ದೆ ಇನ್ನೇನ್ ಆಗೋಕ್ ಸಾಧ್ಯ? ಅದಕ್ಕೆ ಅಂತಾರವ್ರು ಹೇಗ್ ಬಿಟ್ರು? ಅವ್ರ ಜೊತೆಲೇ ಇದ್ರು ತಾನೆ? ಅಭಿ ನನ್ ಜೊತೆ ಇದ್ ಮಾತ್ರಕ್ಕೆ ಅವನೇನ್ ನನ್ ಮಾತೆಲ್ಲ ಕೇಳ್ಬಿಡ್ತಾನ? ಫೈನಲಿ ಅವನ್ಗೆ ಏನ್ ಅನ್ಸುತ್ತೋ ಅದನ್ನೇ ಮಾಡೋದವನು. ಏನೇ ಮಾಡಿದ್ರು ಹೇಳ್ ಮಾಡ್ತಾರಲ್ಲ ಅದನ್ನ ಪ್ರೀತಿ ಅನ್ನಲ್ಲ, ಹೇಳ್ದೆ ಮಾಡ್ತಾರಲ್ಲ ಅದು ಪ್ರೀತಿಯಲ್ಲಿ ಒಂದ್ ಭಾಗ, ಅದನ್ನೇ ಸರ್ಪ್ರೈಸ್ ಅನ್ನೋದು. ಸರ್ಪ್ರೈಸ್ ಕೊಡೋದಕ್ಕೆ ಆ ಲೀಲಾ ಏನ್ ಏಜೆ ಹೆಂಡತಿನ? ಹೆಂಡತಿ ತರಾನೇ ಆಡ್ತಿದ್ದಾಳಲ್ಲ ಸರ್, ನನಗಂತೂ ಜೀವನಾನೇ ಸಾಕ್ ಸಾಕ್ ಅನ್ಸ್ಬಿಟ್ಟಿದೆ. ಹಾಗನ್ನಿಸ್ಲೇಬೇಕು. ಇಷ್ಟೆಲ್ಲ ಪ್ರೀತಿ ಕೊಡೋ ರಾಮಿರೋವಾಗ ಜಗತ್ತು ಸಾಕು ಅಂತ ಅನ್ಸುತ್ತೆ, ಅನ್ಸ್ಲೇಬೇಕಲ್ವಾ? ಅಫ್ಕೋರ್ಸ್ ಅಜ್ಜಿ. ಏನತ್ತೆ ನೀವು ಇಷ್ಟು ಈಸಿಯಾಗಿ ತಗೋತಾ ಇದ್ದೀರಾ? ನನಗೆ ಮೈಯೆಲ್ಲ ಉರಿತಾ ಇದೆ. ಅಲ್ಲ ಇಡೀ ದಿನ ಏಜ್ ಜೊತೆ ಇದ್ಕೊಂಡು ನೀವು ಅವ್ರನ್ನ ಮನೆಗೆ ಹೇಗ್ ಕರ್ಕೊಂಡ್ ಬಂದ್ರಿ? ಪ್ರತಿ ಕ್ಷಣ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇದ್ದೆ, ಅದಲ್ಲದೆ ಫೋನ್ ಮಾಡ್ಬೇರೆ ಅಪ್ಡೇಟ್ ಮಾಡ್ತಾ ಇದ್ದೆ. ಅಟ್ಲೀಸ್ಟ್ ಕಾರ್ ಮನೆ ಮುಂದೆ ಬಂದ್ ನಿಂತಾಗಾದ್ರೂ ನಿಮಗ್ ಗೊತ್ತಾಗ್ಬೇಕಾಗಿತ್ತಲ್ವಾ ಏಜೆನ್ ಹೇಗಾದ್ರೂ ಡೈವರ್ಟ್ ಮಾಡ್ಬೇಕು ಅಂತ. ಹೀಗೆ ಆದ್ರೆ ಆ ಲೀಲಾ ಪ್ರೀತಿನ ಬಾಚ್ಕೋತಾ ಇರ್ತಾಳೆ, ನೀವು ಎಲ್ಲ ಕಳ್ಕೋತಾ ಇರ್ತೀರ ಅಷ್ಟೇ. ಸರೋ ಏನೇ ಮಾತಾಡ್ತಿದ್ಯಾ? ಏನೋ ನನ್ ಜೊತೆಲಿರ್ತ್ಯಾ, ನನ್ ಪ್ರೀತಿ ಉಳಿಸ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತೀಯಾ ಅಂತ ಬಿಟ್ರೆ ನನ್ ತಲೆ ಮೇಲೆ ಬಂದ್ ಕೂತ್ಕೋತ್ಯಾ? ಇನ್ನೊಂದ್ಸಲ ನಿನ್ ಬಾಯಲ್ಲಿ ಆ ಮಾತು ರಿಪೀಟ್ ಆದ್ರೆ ಅಂತೂ ನೀವ್ ಹೇಳಿದ್ದು ಆಯ್ತು, ನಾವ್ ಬಯಸಿದ್ದು ಆಯ್ತು, ಬರೀ ಲವ್ ಆಗೋದು ಒಂದೇ ಬಾಕಿ. ಪಕ್ಕ ಅದು ಆಗುತ್ತೆ. ಆದ್ರೆ ಈಗ ನಂಗೆ ಅರ್ಜೆಂಟ್ ಕೆಲ್ಸ ಇದೆ, ಆಮೇಲೆ ಸಿಗ್ತೀನಿ. ಬಾಯ್ ಗೈಸ್. ಬಾಯ್ ಬ್ರೋ. ಮೇಡಮ್ಗೆ ನಾನು ಮಾಡಿಕೊಟ್ಟಿದ್ದು ಇಷ್ಟ ಆಗಲಿಲ್ಲ ಅನ್ಸುತ್ತೆ ಸರ್, ಅದಕ್ಕೆ ತಿಂದೆ ಡಸ್ಟ್ಬಿನ್ಗೆ ಹಾಕಿದ್ದಾರೆ ಸರ್. ನಂದು ಬನ್ನುಗುಳ್ಕನ್ ತಿಂದಾಯ್ತು, ತುಂಬ ಟೇಸ್ಟಿಯಾಗಿತ್ತು. ಅದೇ ಹಳೆ ಟೇಸ್ಟು, ಸಖತ್ ಎಮ್ಮಿತ್ತು ಗೊತ್ತಾ? ಮೇಡಮ್ ಯಾಕೋ ಮೊದಲಿನ ಥರ ಇಲ್ಲ ಅಂತ ಅನ್ಸುತ್ತೆ, ಏನೋ ಒಂದು ಬದಲಾವಣೆ ಇದೆ ಸರ್. ಪಾಪ ಬೆಕ್ಕಿನ ಮರಿ ಉರ್ಕೊಂಡ್ ಕೂತಿದೆ, ಕದ್ದು ಹಾಲು ಕುಡಿಯಕ್ಕಂತೂ ಆಗ್ತಿಲ್ಲ, ತಳ ಸುಟ್ಕೊಂಡು ಮೂಲೆಯಲ್ಲಿ ಕುತ್ಕೊಳ್ಳೋದೊಂದೇ ಬಾಕಿ. ಸ್ವಲ್ಪ ವಿಚಾರಿಸೋಣ. ಅಕ್ಕ ಅಕ್ಕ ಬಂದ್ಲು ನನ್ ಪ್ರಾಣ ತಿನ್ನಕ್ಕೆ. ಅಕ್ಕ ಇಲ್ಲಿದ್ದೀರಾ? ಏನ್ಲಿಲ್ಲ, ಏನಾದ್ರೂ ಮಾತಾಡೋದಿತ್ತ? ಏನೂ ಇರ್ಲಿಲ್ಲ ಅಕ್ಕ, ನಿಮ್ಗೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ಉರ್ಸು ಅಷ್ಟು ಉರ್ಸಿ ಇವಾಗ ಥ್ಯಾಂಕ್ಸ್ ಅಂತೆ. ಥ್ಯಾಂಕ್ಸ್ ನಿನ್ ಥ್ಯಾಂಕ್ಸ್ ಬೆಂಕಿ ಬಿತ್ತು. ಥ್ಯಾಂಕ್ಸ್ ಯಾಕಮ್ಮ ಲೀಲಾ, ನೀನ್ ನನ್ ಬರ್ತ್ಡೇ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದೀರ ಅಕ್ಕ. ನೀವ್ ನನಗೋಸ್ಕರ ಏಜೆಸ್ ಅವ್ರ ಜೊತೆ ಹೊರಗಡೆ ಹೋಗಿದ್ದು ಅಂತ ನನಗೆ ಗೊತ್ತೇ ಇರಲಿಲ್ಲ. ನೀವಿಬ್ರು ನನ್ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಮೂರ್ನಾಲ್ಕು ದಿನದ ಪ್ಲಾನ್ ಮಾಡ್ತಿದ್ರಿ ಅಲ್ವಾ? ನನಗೆ ಎಲ್ಲಿ ಸರ್ಪ್ರೈಸ್ ಅಂತ ಗೊತ್ತಾಗ್ಬಿಡುತ್ತೆ ಅಂತ ಸುಮ್ನೆ ಹೊರಗಡೆ ಹೋಗ್ತಿದೀವಿ ಅಂತ ಹೇಳಿ ನನಗೆ ಸೀರೆ ಒಡವೆ ಎಲ್ಲ ತಗೊಂಡ್ ಬಂದಿದ್ರ. ಆಮ್ ಐ ರೈಟ್? ನಾನು ಅನ್ಕೊಂಡಿದ್ದೆ ಒಂದು, ಅಲ್ಲಾಗಿದ್ದೆ ಇನ್ನೊಂದು. ಇವಳು ನೋಡಿದ್ರೆ ಇವಳಿಗೋಸ್ಕರನೇ ಹೋಗಿದ್ದು ಅನ್ಕೊಂಡು ನನ್ ಮುಂದೆ ಬಂದು ಹಲ್ಕಿಸಿದ್ದಾಳೆ. ಎಷ್ಟು ಹುರಿಬೇಡ ನನ್ಗೆ,
ಓ, ಗೊತ್ತಾಗೋಯ್ತಾ ನಿನಗೆ? ಹೇಗಿತ್ತು ಸರ್ಪ್ರೈಸು? ವಾವ್ ಥರ ಇತ್ತು ಅಕ್ಕ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನೀವಿಲ್ಲದೆ ಹೋಗಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ನೀವೊಂಥರ ನನಗೆ ಮೋಟಿವೇಶನ್ ಇದ್ದ ಹಾಗೆ. ನಿಮ್ಮನ್ನ ನೋಡಿದ್ರೆ ಸಾಕು, ಸರಿಯಾಗಿ ಮಾಡಬೇಕು. ಐ ಮೀನ್ ಟು ಸೇ, ಏನಿದ್ರೂ ಸರಿಯಾಗೋ ಹಾಗೆ ಮಾಡಬೇಕು ಅಂತ ಉತ್ಸಾಹ ಬರುತ್ತೆ. ಅಯ್ಯೋ, ಅಷ್ಟೆಲ್ಲ ಹೋಗಳ್ಬೇಡ ಲೀಲಾ, ಇರಲಿ ಬಿಡು, ಪರವಾಗಿಲ್ಲ. ಇಲ್ಲ ಅಕ್ಕ, ನಾನು ಯಾವತ್ತೂ ನನ್ನ ಬರ್ತ್ಡೇನ ಈ ಥರ ಸೆಲೆಬ್ರೇಟೇ ಮಾಡಿಲ್ಲ. ನೀವು ನನಗೋಸ್ಕರ ಸೀರೆ ಒಡವೆ ಹಾಕಿ ರೆಡಿ ಮಾಡಿದ್ದೀರಾ. ನಾನು ಮನೇಲಿದ್ದಿದ್ರು ನಾನು ಇಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿರಲಿಲ್ಲ ಬಿಡಿ. ಅದಕ್ಕೆ ಖುಷಿಯಾಗಿ ನಾನು ಇನ್ಮೇಲೆ ಇಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕಕ್ಕ, ನಾನಿಲ್ಲಿದ್ರೆ ನಿಮಗೆ ತೊಂದ್ರೆನಾ? ಹೇ, ಎಲ್ಲಾದರೂ ಉಂಟಲಿಲ್ಲ, ಹೂವಿದ ಕಡೆ ಪರಿಮಳ ಇರಲೇಬೇಕು. ಅದೇ ರೀತಿ ಈ ಮನೇಲಿ ಖುಷಿ ಇರಬೇಕು ಅಂದರೆ ನೀನಿರಲೇಬೇಕು. ಥ್ಯಾಂಕ್ ಯು ಅಕ್ಕ. ಆ ವಿಷಯ ಬಿಡಿ, ನೀನು ನಂಗೆ ಕಾಲ್ ಮಾಡಿ ಏಜೆ ಸರ್ ನಿಮಗೆ ಸೀರೆ ಒಡವೆ ಎಲ್ಲ ತೊಗೊಂಡಿದ್ದಾರೆ ಅಂತ ಹೇಳಿದ್ರಲ್ಲ, ಅದು ಎಲ್ಲಿದೆ ನಂಗೆ ತೋರಿಸಿ ಅಕ್ಕ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಓ, ನಿನಗೆ ತೊಗೋತಿದ್ದಾನೆ ಅಂತ ನನಗೇನೆ ಗೊತ್ತಿತ್ತು. ಆ ಥರದಲ್ಲಿ ನನಗೆ ಅಂದ್ಕೊಂಡು ಉಡ್ಸೋಣ ಅಂತ ನಿನಗೆ ಕಾಲ್ ಮಾಡಿ ಹೇಳಿದೆ. ಆದರೆ ಇದೆಲ್ಲ ನನಗೆ ಉಲ್ಟ ಹೊಡಿತು. ಈಗ ನಾನೇ ಹುಡ್ಕೋತಿದ್ದೀನಿ. ನೀನು ಕಿಸಿ ಕಿಸಿ ಅಂತ ನಗ್ತಿದ್ಯಾ? ಆ್ಯಕ್ಚುಲಿ ಲೀಲಾ, ಅಭಿ ಸೆಲೆಕ್ಟ್ ಮಾಡಿದ್ದು ನನಗೆ ಯಾಕೋ ಸರಿ ಅನಿಸ್ಲಿಲ್ಲ. ಅದಕ್ಕೆ ಕ್ಯಾಟ್ಲಾಗ್ ನೋಡಿ ಸ್ಪೆಷಲ್ ಆಗಿರೋದನ್ನು ಕಸ್ಟಮೈಸ್ ಮಾಡೋಕ್ಕೆ ಹೇಳಿದ್ದೀನಿ. ಅದನ್ನು ಅಭಿ ಆಮೇಲೆ ಕಲೆಕ್ಟ್ ಮಾಡ್ಕೊಂಬರ್ತಾನೆ. ಓ, ಕಸ್ಟಮೈಸ್ ಎಲ್ಲ ಮಾಡಿಸ್ತಾ ಇದ್ದೀರಕ್ಕ, ಸೂಪರ್. ನೀವು ಮಾತ್ರ ಸೂಪರ್ ಬಿಡಿ. ಇಲ್ಲೇ ಪ್ರಾರ್ಥನಾ, ಇವತ್ತು ನಿನ್ನ ಕೈ ಹೇಗೆ ಖಾಲಿ ಇದೆಯೋ ಹಾಗೆ ಜೀವನ ಪರ್ಯಂತ ಇದು ಖಾಲಿನೇ ಇರುತ್ತೆ. ನಿನ್ನ ಯೋಗ್ಯತೆ ಏನು ಅಂತ ಆ ದೇವರೇ ಇವತ್ತು ನಿನಗೆ ತೋರಿಸಿದ್ದಾನೆ. ಇನ್ನಿನ್ನ ಆಟ ಮುಗೀತು ಕಣೆ. ನನ್ನ ಗಂಡ ನನ್ನ ಜೊತೆಲ್ಲೇ ಇರಬೇಕು ಅಂತ ವಿಧಿ ಡಿಸೈಡ್ ಮಾಡಿದ್ಮೇಲೆ ನೀನ್ಯಾರೆ ತಡೆಯೋಳು? ಅಕ್ಕ, ಏಜೆ ಸರ್ ನಿಮಗೆ ಒಡವೆ ಸೀರೆ ಎಲ್ಲ ಕೊಡ್ಸಿದ್ದಾರೆ ಅಂತ ಹೇಳಿದ್ರಲ್ಲ, ಅದು ಬಂದ್ಮೇಲೆ ನಂಗೆ ತೋರಿಸಿ, ಮರಿಬೇಡಿ. ಯಾವ ಗಂಡ ಹೆಂಡತಿನ ತುಂಬ ಪ್ರೀತಿಸ್ತಾರೋ ಅವರು ಒಡವೆ ಸೀರೆ ಎಲ್ಲ ಕೊಡಿಸ್ತಾರೆ ಅಂತ ನೀವೇ ನನಗೆ ಹೇಳಿದ್ದು. ನಿಮ್ಮಿಬ್ರು ಲವ್ ಎಷ್ಟು ಡೀಪ್ ಆಗಿದೆ ಅಂತ ನಾನು ನೋಡಬೇಕು. ಪ್ಲೀಸ್ ಅಕ್ಕ, ಮರಿಬೇಡಿ. ಆಯಿತು ಅಕ್ಕ, ನಾನು ಬರ್ತೀನಿ, ಬಾಯ್. ಏನ್ ಮಾಡ್ತಾ ಇದೀಯಾ? ಏನಿಲ್ಲಮ್ಮ, ಸುಮ್ಮನೆ ಹಾಗೆ ಯೋಚನೆ ಮಾಡ್ತಾ ಇದ್ದೆ ಅಷ್ಟೆ. ಯೋಚನೆ ಮಾಡ್ತಿದ್ಯಾ? ಖುಷಿಯಾಗಿರೋ ಟೈಮಲ್ಲಿ ಯೋಚನೆ ಯಾಕಪ್ಪ ಮಾಡ್ತಿದ್ಯಾ? ಏನಾದರೂ ಸಮಸ್ಯೆನಾ? ಮಾ, ಯೋಚನೆ ಅಂದರೆ ಕೆಟ್ಟದ್ದೆ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಒಳ್ಳೇದು ಆಗಿರ್ಬೋದಲ್ಲ. ಅದು ನಿಜಾನೇ, ಜೀವನದಲ್ಲಿ ಯೋಚನೆ ಮಾಡೋದು ತಪ್ಪಲ್ಲ, ಆದರೆ ಆ ಯೋಚನೆಗೆ ಬರೋ ಆಲೋಚನೆಗಳು ಕೆಲವು ತಪ್ಪಾಗಿರಬಹುದಲ್ವಾ? ಏನಾದರೂ ಕೊನೆಯಲ್ಲಿ ಜೀವನಕ್ಕೊಂದು ಪಾಠ ಕಲಿಸೆ ಹೋಗುತ್ತಲ್ವಾ, ಅದರಲ್ಲಿರೋದು ಒಳ್ಳೆಯದು. ಏನಮ್ಮ ಇಷ್ಟೊಂದು ಫಿಲಾಸಫಿಕಲ್ ಆಗಿ ಮಾತಾಡ್ತಾ ಇದೆಯಾ? ವಯಸ್ಸಾಗ್ತಾ ಆಗ್ತಾ ವೇದಾಂತ ಜಾಸ್ತಿ ಆಗುತ್ತೆ ಅಂತಾರಲ್ಲ, ಅದೇ ನನಗೂ ಆಗಿರಬಹುದು. ಆದರೆ ನಾನು ವೇದಾಂತ ಹೇಳೋದಿಲ್ಲ, ಅದೇ ನನ್ನ ಸಿದ್ಧಾಂತ ನೋಡು. ಏನೋ ಒಟ್ಟಿನಲ್ಲಿ ನೀನು ಇತ್ತೀಚೆಗೆ ತುಂಬ ಖುಷಿಯಾಗಿದೆಯಾ? ಆ ಖುಷಿ ನಿನ್ನ ಕಣ್ಣುಗಳಲ್ಲೇ ಕಾಣಿಸ್ತಾ ಇದೆ. ಹೌದಪ್ಪ, ನಾನಂತೂ ತುಂಬಾ ಖುಷಿಯಾಗಿದ್ದೀನಿ, ಆದರೆ ಅದಕ್ಕೆ ನೀನೇ ಕಾರಣ. ಅದಕ್ಕೆ ನಿಂಗೊಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಥ್ಯಾಂಕ್ಸಾ? ಅಂಥದ್ದು ನಾನೇನಮ್ಮ ಮಾಡಿದ್ದೀನಿ? ನೀನೇನು ಮಾಡಿಲ್ಲ ಅಂತ ಕೇಳೋ ರಾಮ್, ನೀ ಏನೇ ಮಾಡಿದ್ರು ಅದು ನನಗೋಸ್ಕರ, ನಮ್ಮ ಮನೆಗೋಸ್ಕರ. ಆದರೆ ಇವತ್ತು ನೀನು ಮಾಡಿದೆಯಲ್ಲ, ಆ ಕೆಲಸದಿಂದ ನಿನಗೂ ಖುಷಿ ಸಿಕ್ಕಿದೆ, ನಮ್ಮ ಇಡೀ ಮನೆಗೂ ಖುಷಿ ಸಿಕ್ಕಿದೆ. ಅದನ್ನ ನೋಡಿ ನಾ ಕಣ್ ತುಂಬ್ಕೊಂಡ್ಬಿಟ್ಟೆಪ್ಪ. ಲೀಲಾ ಇವತ್ತು ಇಷ್ಟೊಂದು ಖುಷಿಯಾಗಿದ್ಲು ಗೊತ್ತಾ? ಅದಕ್ಕೆ ನೀನೇ ಕಾರಣ. ನಾವೆಲ್ಲ ಇವತ್ತು ನೀನು ಬರೋದೇ ಇಲ್ಲ ಅಂತ ಹೇಳಿದ್ರು ಕೂಡ ಅವಳು ಮಾತ್ರ ನೀ ಬಂದೇ ಬರ್ತೀಯ ಅನ್ನೋ ನಂಬಿಕೆಯಲ್ಲಿದ್ಲು. ಅದಕ್ಕೆ ಸರಿಯಾಗಿ ನೀನು ಬಂದೆ.
ಇದನ್ನೆಲ್ಲ ನೋಡ್ತಾ ಇದ್ರೆ ಆ ಭಗವಂತನೇ ನಿಮ್ಮಿಬ್ಬರನ್ನು ಸೇರಿಸ್ತಾ ಇದ್ದಾನೆ ಅಂತ ಅನ್ಸುತ್ತೆ. ನಿನಗೆ ನನ್ನ ಮಾತಿಂದ ಇರಿಸ್ಮುರ್ಸ್ ಆಗ್ಬಹುದು, ಏನಪ್ಪ ಅಮ್ಮ ಹೀಗೆಲ್ಲ ಮಾತಾಡ್ತಾಳೆ ಅಂತಾನು ಅನಿಸ್ಬಹುದು. ಆದ್ರೆ ಮನ್ಸಿಗನ್ಸಿದ್ದನ್ನ ಮಗನ ಮುಂದೆ ಹೇಳ್ಕೊಳಕ್ಕೆ ನನ್ಗೆ ಯಾವ ಸಂಕೋಚನೂ ಇಲ್ಲ, ಭಯನೂ ಇಲ್ಲ. ನೀನ್ ಬಂದು ಅವಳಗ್ ವಿಶ್ ಮಾಡಿದಾಗ ಅವಳ ಮುಖದಲ್ಲಿ ನಗು ನೋಡ್ಬೇಕಿತ್ತು, ಆ ನಗುಗ್ ಬೆಲೆನೆ ಕಟ್ಟಕ್ಕಾಗಲ್ಲ. ವಿಧಿ, ನಿನ್ ಜೀವನದಲ್ಲಿ ಏನೇನೋ ಆಟ ಆಡಿರ್ಬಹುದು, ಆದ್ರೆ ಆ ಆಟದಲ್ಲಿ ಒಂದು ಪಾಠ ಇದ್ದೇ ಇರುತ್ತೆ. ಬೇಕಿದ್ರೆ ನೋಡು, ಅಂತರ ಬಂದ್ಮೇಲೆ ನಿನ್ ಜೀವನದಲ್ಲಿ ಕೆಲವೊಂದು ಘಟನೆಗಳು ನಡೆದಿರಬಹುದು, ಆದ್ರೆ ಆ ಘಟನೆಗಳಿಂದ ಲೀಲಾ ಮತ್ತೆ ಅಂತರ ಮಧ್ಯೆ ಇರೋ ವ್ಯತ್ಯಾಸನ ನಿನಗೆ ಗೊತ್ತಿಲ್ಲದ ಹಾಗೆ ನಿನ್ ಮನಸ್ಸು ಗಮನಿಸಿರುತ್ತೆ.